ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಶಾಕಿಂಗ್ ಮಾಹಿತಿ ಬಂದಿದೆ, ಅದನ್ನು ಏನು ಅಂತ ತಿಳಿಸ್ಕೊಡ್ತೀವಿ. ಚಾನಲ್ಗೆ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಆಗಿಲ್ಲನ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ಎಲ್ಲ ರೀತಿ ಎಜುಕೇಷನ್ ಅಪ್ಡೇಟ್ಸ್ಗಳು ಚಾನಲಲ್ಲಿ ಡೈಲಿ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾದ ವಿದ್ಯಾರ್ಥಿಗಳಿಗೆ ಏನಂದರೆ, ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಆರ್ ಡಿ ನಂಬರ್ ಅದು ಲಿಸ್ಟ್ನನ್ನು ಕೂಡ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳು ನೋಡಿದ್ದಾರೆ ಅಂದ್ಕೊಳ್ತೀನಿ. ಅಲ್ಲಿ ಮೇಯ್ನಾಗಿ ವಿದ್ಯಾರ್ಥಿಗಳಿಗೆ ಗಮನಿಸೋದಾದರೆ ಕಲ್ಯಾಣ ಕರ್ನಾಟಕ ಆರ್ ಡಿ ತಿರಸ್ಕಾರ ಪಟ್ಟಿ, ಅದೇ ರೀತಿ NCLC ಅದನ್ನು, ಅದೇ ರೀತಿ ಇನ್ಕಮ್ದು ಆದಾಯ ಪ್ರಮಾಣಪತ್ರ ಅದು ಇದು ಮೇಯ್ನ್ ಆಗಿರುತ್ತೆ. ಅದೇ ರೀತಿ ಪ್ರವರ್ಗಗಳು ನಿಮ್ಮದಿದ್ದರೆ ಅದು ಕೂಡ ಆರ್ಗಿ ಪ್ರಮಾಣಪತ್ರಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಇದು ರಿಜೆಕ್ಟ್ ಆಗಿರೋ ಉದ್ದೇಶ ಬಂದ್ಬಿಟ್ಟು ಸಿಂಪಲ್ಲು, ಕೆಲವೊಂದು ವಿದ್ಯಾರ್ಥಿಗಳದು ಮಿಸ್ ಮ್ಯಾಚ್ ಆಗಿರುತ್ತೆ, ಕೆಲವು ವಿದ್ಯಾರ್ಥಿಗಳದು ಡೇಟ್ ಕೂಡ ಮುಗಿದಿರುತ್ತೆ, ನಾನಾ ರೀತಿ ಕಾರಣಗಳಿಂದ ವಿದ್ಯಾರ್ಥಿಗಳದು ರಿಜೆಕ್ಟ್ ಆಗಿರುತ್ತೆ. ಅಂಥ ವಿದ್ಯಾರ್ಥಿಗಳು ಹೋಗಿ ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಎಕ್ಸ್ಪೈರ್ ಆಗಿರೋಂಥ ವಿದ್ಯಾರ್ಥಿಗಳು ಇನ್ಸ್ಟೆಂಟಾಗಿ ನಿಮಗೆ ತಾಲೂಕು ಆಫೀಸ್ ಇನ್ಸ್ಟೆಂಟಾಗಿ ನಿಮಗೆ ಇನ್ನೊಂದು ರಿನಿವಲ್ ಮಾಡಿಕೊಡ್ತಾರೆ ಅರ್ಜೆಂಟ್ಗೆ, ಅದನ್ನು ತಾಲೂಕು ಆಫೀಸ್ಗೆ ಹೋಗಿ ಭೇಟಿ ನೀಡಿ ರಿನಿವಲ್ ಕೂಡ ಮಾಡ್ಕೊಳ್ಳಿ. ಇದು ನಿಮಗೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ನಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ಗಳಿಗೆ ಎಲ್ಲದಕ್ಕೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಆರ್ಡ್ ನಂಬರು ಆ ರೀತಿ ಕ್ಯಾಟಗರಿದು ನೀವು ಡೀಟೇಲ್ಸ್ನ ಕರೆಕ್ಟಾಗಿ ಅಪ್ಡೇಟ್ ಮಾಡಿಲ್ಲ ಅಂದರೆ ಆ ಸೀಟ್ನ ಪಡೆಯೋಕ್ಕೆ ನೀವು ಆಗೋದಿಲ್ಲ. ನಂತರ ನೀವೆಲ್ಲ ಬಂದ್ಬಿಟ್ಟು ಜನರಲ್ ಮೆರಿಟ್ಗೆ ಹೋಗ್ತೀರ, ಜನರಲ್ ಮೆರಿಟ್ಗೆ ಹೋದರೆ ನಿಮಗೆ ಕಾಂಪಿಟೇಷನ್ ಕೂಡ ಜಾಸ್ತಿ ವಿದ್ಯಾರ್ಥಿಗಳ ಈ ನಿಟ್ಟಿನಲ್ಲಿ. ಇದು ವೆರಿ ವೆರಿ ಇಂಪಾರ್ಟೆಂಟು. ಕಲ್ಯಾಣ ಕರ್ನಾಟಕ ರಿಸರ್ವೇಷನ್ ಬೇಕಾದರೆ, ಅದರ ರಿಸರ್ವೇಷನ್ ಬೇಕಾದರೆ ಕಡ್ಡಾಯವಾಗಿ ಇದನ್ನು ಅಪ್ಡೇಟ್ ಕೂಡ ಮಾಡಿಸ್ಕೋಬೇಕಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.